Thank <laughs> you. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಗೆಳೆರೆ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗತ ಗೆಳೆಯರು ನಮ್ಮ ದೇಹದಲ್ಲಿ ನಾವು ಅತಿಯಾಗಿ ಬಳಸುವಂತಹ ಒಂದು ಅಂಗ ಅಂದ್ರೆ ಅದು ನಮ್ಮ ಕೈ ಅಥವಾ ಹಸ್ತಗಳು ಅಂತ ಹೇಳಬಹುದು ಈ ಒಂದು ಹಸ್ತದಲ್ಲಿ ಇರುವಂತಹ ರೇಖೆಗಳು ಅಥವಾ ನಮ್ಮ ಹಸ್ತರೇಖೆಗಳು ನಮ್ಮ ಜೀವನದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮಗೆ ತಿಳಿಸಿಕೊಡುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತವೆ ಇನ್ನು ಇವತ್ತಿನ ಈ ವಿಡಿಯೋ ವಿಚಾರಕ್ಕೆ ಬಂದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಹಸ್ತರೇಖೆಯನ್ನು ನೋಡೋದಿಲ್ಲ ು ಅಥವಾ ನಿಮ್ಮ ಹಸ್ತರೇಖೆಯಲ್ಲಿರುವಂಥ ಒಂದು ರೇಖೆಗಳನ್ನ ನೋಡಿಕೊಂಡು ನಿಮ್ಮದು ಲವ್ ಮ್ಯಾರೇಜ್ ಆಗುತ್ತೋ ಅಥವಾ ಅರೇಂಜ್ ಮ್ಯಾರೇಜ್ ಆಗುತ್ತೋ ಅಂತ ನಾನು ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಹೆಸರು ಏನು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ನೀವು ಮರಿಬೇಡಿ ಗೆಳೆಯರ ಮೊದಲನೇದಾಗಿ ಹೆಣ್ಣು ಮಕ್ಕಳು ವಿಶೇಷವಾಗಿ ಎಡಗೈ ನೋಡಬೇಕಾಗತ್ತೆ ಇನ್ನು ಗಂಡು ಮಕ್ಕಳು ಅಂದರೆ ಗಂಡು ಹುಡುಗರು ನೀವು ಬಲ್ಗೈನ ನೋಡಬೇಕಾಗತ್ತೆ ಗೆಳೆಯರಿದ್ರಲ್ಲಿ ಮೊದಲನೇದಾಗಿ ನಿಮ್ಮ ಹೃದಯ ರೇಖೆ ಬಂದು ನಿಮ್ಮ ಶನಿ ಪರ್ವತ ಶನಿ ಪರ್ವತ ಅಂತಿರುತ್ತೆ ಈ ಶನಿ ಪರ್ವತದ ಹತ್ರ ಬಂದು ನಿಂತು ಹೋದರೆ ನಿಮ್ಮಲ್ಲಿ ಸಾಕಷ್ಟು ಜನ ಅರೇಂಜ್ ಮ್ಯಾರೇಜ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತೆ ಇನ್ನು ಎರಡನೇದಾಗಿ ನೀವು ಇಲ್ಲಿ ಇಮೇಜಲ್ಲಿ ನೋಡ್ತಿರ್ಬೋದು ಈ ಒಂದು ಹೃದಯ ರೇಖೆ ಏನಿರುತ್ತೆ ಅದು ಕೊನೆಯಲ್ಲಿ ಹೋಗ್ತಾ ಹೋಗ್ತಾ ವಿ ಶೇಪ್ ವಿ ಶೇಪ್ ಅಂದರೆ ಕೊನೆಯಲ್ಲಿ ಇದು ನಿಮಗೆ ಸಕ್ಸಸ್ಫುಲ್ ಲವ್ ಮ್ಯಾರೇಜ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತ ತೋರಿಸುತ್ತೆ ಶಾಸ್ತ್ರಗಳ ಪ್ರಕಾರ ಇವರು ತುಂಬ ಹೆಚ್ಚಿನ ಪರ್ಸೆಂಟ್ ಇವರಲ್ಲಿ ನೈಂಟಿ ನೈನ್ ಪರ್ಸೆಂಟು ಲವ್ ಮ್ಯಾರೇಜ್ ಆಗೋದು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೆ ಸುಖವಾಗಿರ್ತಾರೆ ಲವ್ ಮ್ಯಾರೇಜ್ ಆದರೂ ಕೂಡ ಸುಖವಾಗಿರ್ತಾರೆ ಅಂತ ಕೂಡ ಹೇಳಲಾಗುತ್ತೆ ಇನ್ನು ಮೂರನೇದಾಗಿ ನಿಮ್ಮ ಒಂದು ಹೃದಯ ರೇಖೆ ಹೋಗ್ತಾ ಹೋಗ್ತಾ ನಿಮಗೆ ಈ ಒಂದು ಶನಿ ಪರ್ವತ ಹಾಗೂ ಕುರು ಪರ್ವತ ಮಧ್ಯೆ ಒಂದು ಈ ಹೃದಯ ರೇಖೆಯಿಂದ ಒಂದು ಲೈನ್ ಕನೆಕ್ಟ್ ಆದರೆ ನೀವು ಇಲ್ಲಿ ಇಮೇಜಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಅಂತ ಈ ರೀತಿ ಇದ್ರೂ ಕೂಡ ನಿಮಗೆ ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ ಇವ್ರಿಗೆ ಅಂತಲೇ ಹೇಳ್ಬೋದು ಹಾಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ಇವರ ಮನೆಯವರು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂದರೆ ಮನೆಯವರಿಂದ ಇವ್ರಿಗೆ ಪ್ರೀತಿಯಲ್ಲಿ ವಿರೋಧ ಅನ್ನೋದು ಬರೋದು ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಇನ್ನು ನಾಲ್ಕನೇದಾಗಿ ನಿಮಗೆ ಈ ಒಂದು ಹೃದಯ ರೇಖಾ ಹಾಗೂ ಭಾಗ್ಯರೇಖಾ ಭಾಗ್ಯರೇಖ ಇರುತ್ತಲ್ಲ ಅದೆರಡು ಕನೆಕ್ಟ್ ಆಗಿ ನಿಮಗೆ ಈ ರೀತಿ ಎಕ್ಸ್ ತರ ಪ್ಲಸ್ ಥರ ನಿಮಗೆ ಸೈನ್ ಬಂದ್ರೆ ಇದು ಕೂಡ ತುಂಬಾನೇ ಒಂದು ಅದೃಷ್ಟಕರವಾದಂತಹ ಒಂದು ಲವ್ ಮ್ಯಾರೇಜ್ ಅಂತಲೇ ಹೇಳ್ಬೋದು ನೀವು ಈ ರೀತಿ ಲವ್ ಮ್ಯಾರೇಜ್ ಆದಾಗ ನಿಮಗೆ ಇವರ ವೈವಾಹಿಕ ಜೀವನ ತುಂಬಾ ಒಂದು ಸುಖಕರವಾಗಿರುತ್ತೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ಈ ಒಂದು ಜೋಡಿ ಅಂದರೆ ಗಂಡ ಹೆಂಡತಿ ಇಬ್ರು ಕೂಡ ಕೊನೆಯವರೆಗೂ ತುಂಬಾ ಸುಖವಾಗಿರ್ತಾರೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನದಾಗಿ ನಿಮಗೆ ಪರ್ವತದಲ್ಲಿ ನಿಮಗೆ ಎಕ್ಸ್ ರೀತಿ ನಿಮಗೆ ಗುರುತು ಇದ್ದರೆ ಇದು ನಿಮಗೆ ಇದು ಕೂಡ ನಿಮಗೆ ಸಕ್ಸಸ್ಫುಲ್ ಲವ್ ಮ್ಯಾರೇಜ್ ಆ ಒಂದು ಸಂಕೇತ ಅಂತಲೇ ಹೇಳ್ಬೋದು ವಿಶೇಷವಾಗಿ ನಿಮ್ಮ ನೀವೇನಾದರೂ ಲವ್ ಮಾಡಿ ಮದುವೆ ಆದರೆ ಅದರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತೆ ಇನ್ನು ಮುಂದಿನದಾಗಿ ನಿಮಗೆ ಈ ಒಂದು ಹೃದಯ ರೇಖೆ ಹೋಗ್ತಾ ಹೋಗ್ತಾ ಕೆಲವೊಂದು ಚಿಕ್ಕ ಚಿಕ್ಕ ರೇಖೆಗಳು ಹೋಗಿ ಸೂರ್ಯ ರೇಖೆಗೆ ಟಚ್ ಆಗ್ತಿರುತ್ತೆ ಈ ರೀತಿ ಇದ್ರೂ ಕೂಡ ನಿಮಗೂ ನಿಮಗೆ ಲವ್ ಮ್ಯಾರೇಜ್ ಆಗೋ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಕೊನೆಯದಾಗಿ ನಿಮ್ಮ ಒಂದು ಹೃದಯ ರೇಖೆ ಸ್ಟಾರ್ಟ್ ಆಗ್ತಾ ಆಗ್ತಾ ನಿಮಗೆ ವೈ ಥರ ನಿಮಗೆ ಸಿಂಬಲ್ ಇರುತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ವಿ ಅಥವಾ ವೈ ಎರಡು ಆಗುತ್ತೆ ಈ ರೀತಿ ನಿಮಗೆ ಇದ್ದರೂ ಕೂಡ ಇವ್ರಿಗೂ ಕೂಡ ಲವ್ ಮ್ಯಾರೇಜ್ ಆಗೋ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ವಿಶೇಷ ಏನಪ್ಪಾ ಅಂದರೆ ಇವ್ರಿಗೆ ಹಾಗೂ ಇವರ ಪಾರ್ಟ್ನರ್ ನಡುವೆ ಇರುವಂಥ ಒಂದು ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ ಅಂದರೆ ಇಬ್ಬರ ನಡುವೆ ಇರುವಂಥ ಒಂದು ಸಂಬಂಧ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಕಾರಣದಿಂದಾಗಿ ನಿಮ್ಮ ಲವ್ ಮ್ಯಾರೇಜ್ ಕೂಡ ತುಂಬ ಸಕ್ಸಸ್ಫುಲ್ ಆಗಿ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಕೈ ಲ್ಲಿ ಯಾವ ರೀತಿ ಚಿಹ್ನೆ ಇದೆ ಅಂದರೆ ಒನ್ ಟು ತ್ರೀ ನಾನು ಎಷ್ಟು ಹೇಳಿದ್ದೀನೋ ಅದರಲ್ಲಿ ನೀವು ನಿಮಗೆ ಯಾವ ರೀತಿ ಚಿಹ್ನೆ ಇದೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ನೀವು ಮರಿಬೇಡಿ ಹಾಗೆ ಆದಷ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯ ಜೊತೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು